ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ 101ನೇ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು. ಇವತ್ತಿನ ದಿವಸ ನಮ್ಮ ಕಾರ್ಮಿಕರ ಎಲ್ಲರಿಗೂ ಶುಭಾಶಯಗಳು ಹೇಳ್ತಾ, ಹಾಗೇನೆ ನಮ್ಮ ಕಾರ್ಮಿಕರ ಪರವಾಗಿ ಕೆಲವೊಂದು ತುಂಬಾ ಸರ್ಕಾರಿ ಕಚೇರಿಗಳಲ್ಲಿ ತೊಂದರೆಗಳಾಗುವಂತ ವಿಷಯಗಳನ್ನು ಇವತ್ತಿನ ದಿವಸ ನಾನು ಹಂಚ್ಕೋಬೇಕು ಅನ್ಕೊಂಡಿದ್ದೀನಿ. ಏನಪ್ಪ ಅಂತ ವಿಷಯಗಳು ಅಂದ್ರೆ, ಸರ್ಕಾರಿ ಕಚೇರಿಗಳಲ್ಲಿ ಯಾವುದೇ ಕೆಲಸಗಳು ನಮ್ಮ ಕಾರ್ಮಿಕರಿಗೆ ಆಗ್ತಿಲ್ಲ. ಕಾರ್ಮಿಕರಿಗೆ ಅಂತಲ್ಲ, ರೈತರಿಗೂ ಮತ್ತೆ ಹಿಂದುಳಿದ ವರ್ಗಕ್ಕೂ ಇಂಥವ್ರಿಗೆ, ಅದೇ ಬಿಳಿ ಬಟ್ಟೆಗಳು ಹಾಕೊಂಡು ಶೂ ಹಾಕೊಂಡು ಹೋದವ್ರಿಗೆ ಚೇರ್ ಹಾಕಿ ಕೂಡಿಸಿ ಗಣ್ಯವಾಗಿ ಮಾತಾಡ್ತಾರೆ. ಆದ್ರೆ ನಮ್ಮ ಕಾರ್ಮಿಕರು ಹೋದ್ರೆ ಇವತ್ತು ಬನ್ನಿ, ನಾಳೆ ಬನ್ನಿ, ನಾಳೆದು ಬನ್ನಿ, ಈ ತರ ಸಮಜಾಯಿಷಿಗಳು ಹೇಳ್ತಾರೆ. ಯಾಕೆ ಅಂತ ನಮ್ಮ ಕಾರ್ಮಿಕರ ಸಂಘಟನೆಗಳ ಪರವಾಗಿ ಹೋಗಿ ಕೇಳಿದಾಗ, ಸರ್ ಇಲ್ಲ, ನಾವು ಆತರ ಮಾತಾಡಿಲ್ಲ, ಈ ತರ ಕೆಲವೊಂದು ಕಚೇರಿಗಳು ನಡೆದಿದ್ದಾವೆ, ಹಾಗಾಗಿ ಅವ್ರಿಗೂ ಒಂದು ಬೆಲೆ ಕೊಡಿ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, ರೈತರು ಇಲ್ದಿರ ನಮ್ಮ ದೇಶಕ್ಕೆ ಅನ್ನ ಇಲ್ಲ, ಕಾರ್ಮಿಕರು ಇಲ್ದಿರ ಯಾವ ಕೆಲಸನೂ ಆಗಲ್ಲ. ಎಷ್ಟೇ ಮಿಷಿನ್ಗಳು ಬಂದ್ರು ಆ ಮಿಷಿನ್ ಜನರೇಟ್ ಮಾಡ್ಬೇಕು ಅಂದ್ರೂ ಕಾರ್ಮಿಕರು ಬೇಕೇ ಬೇಕು, ಕಾರ್ಮಿಕರು ಬೇಕೇ ಬೇಕು. ಅವ್ರಿಗೆ ಯಾಕೆ ಕೊಡಲ್ಲ? ದುಡ್ಡಿರೋರ್ಗೆ ಯಾಕೆ ಬೆಲೆ ಕೊಡ್ತಿದ್ದೀರಾ? ಕಾರ್ಮಿಕರಿಗೆ ಮತ್ತೆ ರೈತರಿಗೆ ದೇಶ ಕೈಯವ್ರಿಗೆ ಬೆಲೆ ಕೊಡಿ. ಅವರೇ ನಮ್ಮ ದೇಶದ ಒಂದು ಮುಖ್ಯ ಇವರಾಗಿರ್ತಾರೆ, ಹಾಗಾಗಿ ಅವ್ರು ಕೊಡಿ. ಇನ್ನೊಂದು ವಿಷಯ ಮಾತಾಡ್ಬೇಕು ಅನ್ಸುತ್ತೆ ನನಗೆ, ನಮ್ಮ ತಾಲೂಕಲ್ಲೋ ಇಲ್ಲಿ ನಮ್ಮ ಜಿಲ್ಲೆಯಲ್ಲೋ ಗೊತ್ತಿಲ್ಲ ನನಗೆ, ಸರ್ಕಾರಿ ಶಾಲೆಗಳಲ್ಲಿ ಕಾರ್ಮಿಕ ಮಕ್ಕಳೇ ಮತ್ತೆ ರೈತರ ಮಕ್ಕಳು ಬಡವ್ರ ಮಕ್ಕಳು ಓದ್ತಿರೋದು ತುಂಬಾ ಅಧ್ವಾನವಾಗಿದೆ. ಇದ್ರ ಬಗ್ಗೆ ಬಿ ಓ ಸಾಹೇಬರಾಗಿರ್ಬೋದು, ಇಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಸ್ವಲ್ಪ ಎಚ್ಚೆತ್ತುಕೊಂಡು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಇವತ್ತಿನ ದಿವಸ ನಾನು ಹೇಳ್ತೀನಿ, 3790 ಜನ ನಮ್ಮ ಮುಳಬಾಗಿಲು ಟೌನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಮಾತ್ರನೇ ಓದ್ತಾ ಇರೋದು, ಮಿಕ್ಕಿದ ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ, ಯಾವ ಸ್ಕೂಲ್ಗಳಲ್ಲಿ ಓದ್ತಿದ್ದಾರೆ? ಒಂದು ರೋಡಿಗೆ ನೋಡಿದ್ರೆ ಒಂದೊಂದು ಖಾಸಗಿ ಶಾಲೆ ಇದೆ, ಆದರೆ ಸರ್ಕಾರಿ ಶಾಲೆ 4 ವಾರ್ಡ್ಗೆ ಒಂದೇ ಇರೋದು. ಯಾಕೆ ಖಾಸಗಿ ಶಾಲೆ ಕೊಡ್ತಾ ಇರೋದನ್ನು? ನಮ್ಮ ಕಾರ್ಮಿಕರು ಇವತ್ತೊಂದು ದಿವಸ ಅವ್ರ ಪರಿಸ್ಥಿತಿಗಳು ಕೇಳಬೇಕಂದ್ರೆ ಹೆಂಗಿದಾವೆ ಅಂದ್ರೆ ಅವ್ರನ್ನ ನಾವು ಮಾಡೋಕ್ಕಾಗ್ತಿಲ್ಲ. ಇಲ್ಲಿ ಬಡ್ಡಿಗೆ ಎತ್ಕೊಂಡು ಬರಬೇಕು, ಅಲ್ಲಿ ಖಾಸಗಿ ಶಾಲೆಗೆ ಕಟ್ಟಬೇಕು. ಖಾಸಗಿ ಶಾಲೆಗೆ ಕಟ್ಟಿದ್ರೆ ಅವ್ರ ಮಕ್ಕಳು ಮಾರ್ಕ್ಸ್ ಕಾರ್ಡ್ ಕೊಡಲ್ಲ. ಕೆಲವೊಂದು ಶಾಲೆಗಳು ನಾನೇ ಹೋಗಿದ್ದೀನಿ, ಸ್ಯಾಟ್ ನಂಬರ್ ಕೊಡಲ್ಲ. ಇಲ್ಲಿ ನಮ್ಗೆ ಎಜುಕೇಶನ್ಗೆ ಹಾಕ್ಕೋಬೇಕು, ವಿದ್ಯಾರ್ಥಿಗಳಿಗೆ ಸ್ಯಾಟ್ ನಂಬರ್ ಕೊಡಲ್ಲ. ಯಾಕೆ ಕೇಳಿದ್ರೆ ಅವ್ರ ಅಮೌಂಟ್ ಕಟ್ಟಿಲ್ಲ, ಫೀಸ್ ಕಟ್ಟಿಲ್ಲ, ಫೀಸ್ ಕಟ್ಟಿದ್ರೆ ಕೊಡ್ತೀವಿ. ಈ ತರ ಒಂದು ಪರಿಸ್ಥಿತಿಗಳಲ್ಲಿದೆ. ಹಾಗಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡಿದ್ರೆ ನಮ್ಮ ಕಾರ್ಮಿಕರ ಮಕ್ಕಳು ಅಲ್ಲಿ ಓದೋಕ್ಕೆ ಒಂದು ವ್ಯವಸ್ಥೆ ಆಗತ್ತೆ. ಹಾಗಾಗಿ ಇನ್ನೊಂದು ಅದರಲ್ಲೂ ಹೇಳ್ತೀನಿ, ಕೆಲವೊಂದು ಸರ್ಕಾರಿ ಶಾಲೆಗಳು ತುಂಬಾ ಅಧ್ವಾನವಾಗಿದ್ದಾವೆ, ಅದನ್ನೊಂದು ಇದು ಮಾಡಿಕೊಡಿ. ನಾನು ಅದು ಮೊದಲೇ ಬಿ ಓ ಸಾಹೇಬ್ರಿಗೆ ಲೆಟರ್ ಕೊಟ್ಟಿದ್ದೀನಿ ನಾನು, ಬಾತ್ರೂಮು ಮತ್ತೆ ಸ್ವಚ್ಛತೆಗಳ ಬಗ್ಗೆ ಇವೆಲ್ಲಾನು ಸರಿ ಇಲ್ಲ ನಮ್ಮ ತಾಲೂಕಲ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಆದ್ರೆ ಇದುವರೆಗೂ ಏನ್ ಮಾಡಿದ್ರೆ ಏನು ಗೊತ್ತು, ನಮ್ಗೆ ಗೊತ್ತಿಲ್ಲ. ಆದ್ರೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ವಹಿಸಿ, ನಿಮ್ಮ ಮುಖಾಂತರ, ನಮ್ಮ ಪತ್ರಕರ್ತ ಮುಖಾಂತರ, ಮೀಡಿಯಾ ಮುಖಾಂತರ ಕೇಳ್ಕೊಳ್ತೀನಿ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ದಾರಿ ಮಾಡಿಕೊಡಿ. ನಮ್ಮ ದೇಶಕ್ಕೆ ಇರೋದೇ ಎರಡು, ಆರೋಗ್ಯ ಮತ್ತು ಎಜುಕೇಶನ್. ಇವೇ ಇಲ್ಲ ಅಂದ ಮೇಲೆ ಇನ್ಯಾವ್ದು ಬೇಕು, ಇನ್ ಏನಕ್ ಬೇಕು? ಇವೇ ಎರಡು ಸರಿಯಾಗಿ ಕೊಡ್ತಾ ಇಲ್ಲ. ಆರೋಗ್ಯ ಅದು ಖಾಸಗಿ ಶಾಲೆ, ವಿದ್ಯೆ ಅದನ್ನು ಖಾಸಗಿ ಶಾಲೆ. ಇನ್ನೆಲ್ಲಿ ನಮ್ಮ ದೇಶ? ಮತ್ತೆ ಮಕ್ಕಳು ಅಭಿವೃದ್ಧಿ ಆಗ್ತಿಲ್ಲ, ಅಭಿವೃದ್ಧಿ ಅದ್ಯಾವುದೋ ಇನ್ನೊಂದು ಹೇಳ್ತಾರೆ, ಅದು ಸೆಂಟ್ರಲ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಸಿಎಸ್ಸಿ ಸೆಂಟ್ರು, ಸಿಎಸ್ಸಿ ಸಿಲೆಬಸ್ಸು, ಒಂದೊಂದಕ್ಕೆ ಒಂದೊಂದು. ನಮ್ಗೆ ಅದು ಯಾವುದು ಬೇಡ ಸ್ವಾಮಿ, ಒಂದೇ ಇಕ್ಕಿ ಸಾಕು. ನಮಗೆ ಬೇಕಾಗಿರೋದು ಕನ್ನಡ ಮೀಡಿಯಮ್ಮು, ಇಂಗ್ಲಿಷ್ ಮೀಡಿಯಮ್ಮು, ಹಿಂದಿ, ನಮ್ಗೆ ಇಷ್ಟೇ ಸಾಕು, ಇನ್ಯಾವ ಸಿಲೆಬಸ್ಗಳು ನಮ್ಗೆ ಬೇಕಾಗಿಲ್ಲ. ಹೀಗಾಗಿ ಹೇಳ್ತಾ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ.